ಇಂದು ಸನಾತನ ಧರ್ಮದಲ್ಲಿ ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಮಕರ ಸಂಕ್ರಾಂತಿ ಸಂಭವಿಸುತ್ತದೆ. ಶನಿಯು ಮಕರ ರಾಶಿಯ ಅಧಿಪತಿ. ಸೂರ್ಯದೇವರು ವಿವಿಧ ರಾಶಿಗಳಲ್ಲಿ ಸಂಚರಿಸುತ್ತಾನೆ. ಸಂಕ್ರಾಂತಿಯಂದು ತನ್ನ ಮಗನ ಮನೆಗೆ ತಲುಪುತ್ತಾನೆ. ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸಿದ ನಂತರ ಸೂರ್ಯ ನಿರಂತರವಾಗಿ ಪ್ರಯಾಣಿಸುತ್ತಿರುತ್ತಾನೆ. ಮಕರ ಸಂಕ್ರಾಂತಿಯ ದಿನದಿಂದ ಸೂರ್ಯನು ಉತ್ತರದ ಕಡೆಗೆ ಚಲಿಸುತ್ತಾನೆ. ಈ ಚಲನೆಯನ್ನು ಅಯನ ಎಂದು ಕರೆಯಲಾಗುತ್ತದೆ. ಆದ್ದರಿಂದಲೇ ಈ ದಿನದಿಂದ ಉತ್ತರಾಯಣ ಪ್ರಾರಂಭವಾಗುತ್ತದೆ ಎಂದು ಹೇಳಲಾಗುತ್ತದೆ. ಇನ್ನು 6 ತಿಂಗಳಲ್ಲಿ ಸೂರ್ಯನು ಕರ್ಕಾಟಕದಿಂದ ಧನುರಾಶಿಗೆ ದಕ್ಷಿಣ ದಿಕ್ಕಿನಲ್ಲಿ ಚಲಿಸುತ್ತಾನೆ. ಇದನ್ನ ಸೂರ್ಯನ ದಕ್ಷಿಣಾಯನ ಎಂದು ಕರೆಯಲಾಗುತ್ತದೆ. ಸೂರ್ಯನು ಉದಯಿಸಿದಾಗ ಎಲ್ಲ ಶುಭ ಕಾರ್ಯಗಳು ಪ್ರಾರಂಭವಾಗುತ್ತದೆ. ಒಂದು ಪುರಾಣಗಳ ಕಥೆಯ ಪ್ರಕಾರ ಭೀಷ್ಮನ ಬಗ್ಗೆ ತಿಳಿಯದವರೇ ಇಲ್ಲ. ಮಹಾಭಾರತದಲ್ಲಿ ಭೀಷ್ಮ ಒಂದು ಪ್ರಮುಖ ಪಾತ್ರ. ಭೀಷ್ಮ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಪರವಾಗಿ ಹೋರಾಡಿದ. ಈ ಯುದ್ಧದಲ್ಲಿ ಅರ್ಜುನನ ಸಾರಥಿಯಾಗಿದ್ದ ಶ್ರೀಕೃಷ್ಣನಿಗೂ ಭೀಷ್ಮನು ಅಜೇಯ ಯೋಧ ಎಂದು ತಿಳಿದಿದ್ದನು. ತನ್ನ ಯುದ್ಧ ಪರಾಕ್ರಮದಿಂದ ಅರ್ಜುನನನ್ನು ಸೋಲಿಸಲಾಗಲಿಲ್ಲ. ಆದರೆ ಭೀಷ್ಮನು ತಾನು ಯಾವ ಹೆಣ್ಣಿನ ಮೇಲೆಯೂ ಆಕ್ರಮಣ ಮಾಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದ್ದನು. ಶಿಖಂಡಿಯ ಸಹಾಯದಿಂದ ಅರ್ಜುನನು ಭೀಷ್ಮನ ತಂದೆಯ ಮೇಲೆ ಬಾಣಗಳನ್ನ ಸುರಿಮಳೆಗೈದನು. ಸ್ವಯಂ ಪ್ರೇರಿತ ಮರಣದ ಉಡುಗೊರೆಯನ್ನು ಹೊಂದಿದ್ದ ಭೀಷ್ಮ ಕುರುಕ್ಷೇತ್ರ ಯುದ್ಧದಲ್ಲಿ 11 ದಿನಗಳ ಕಾಲ ಹೋರಾಡಿ ಗಾಯಗೊಂಡು ಅಂಪಶಯನ ಸಾಯುವವರೆಗೂ ಕಾಯುತ್ತಿದ್ದನು. ಆ ಸಮಯದಲ್ಲಿ ಸೂರ್ಯನು ದಕ್ಷಿಣಾಯನದಲ್ಲಿದ್ದನು. ಆದ್ದರಿಂದ ಯುವ ಅತ್ಯಂತ ಶಕ್ತಿಶಾಲಿ ಜ್ಞಾನದ ಕನ್ನಡಿ ಭೀಷ್ಮಾಚಾರ್ಯರು ದಕ್ಷಿಣಾಯನದಲ್ಲಿ ಸಾಯಲು ಬಯಸುವುದಿಲ್ಲ ಮತ್ತು ಉತ್ತರಾಯಣಕ್ಕಾಗಿ ಕಾಯುತ್ತಿದ್ದರು. ಅವರ ನಿರ್ಗಮನದ ಮುಹೂರ್ತವ ಸಮಯವನ್ನು ಅವರೇ ನಿರ್ಧರಿಸಿದ್ದರು. ಭೀಷ್ಮನು ಅಂಪಶಯನ ಪೂಜೆಯ ನಂತರ ಉತ್ತರಾಯಣ ಪುಣ್ಯತಿಥಿಗಾಗಿ 58 ದಿನಗಳನ್ನ ಕಾಯುತ್ತಿದ್ದನು. ಮಕರ ಸಂಕ್ರಾಂತಿಯ ಜೊತೆಗೆ ಸೂರ್ಯದೇವನು ಉತ್ತರಾಯಣನಾದ ನಂತರ ತನ್ನ ದೇಹ ತ್ಯಾಗ ಮಾಡಿದರು. ಉತ್ತರಾಯಣದಲ್ಲಿ ಜೀವಿಯ ದೇಹವನ್ನು ತೊರೆಯುವ ಮೂಲಕ ವ್ಯಕ್ತಿಯನ್ನ ಜೀವನ ಮತ್ತು ಮರಣದ ಬಂಧನಗಳಿಂದ ಮುಕ್ತಿಗೊಳಿಸಲಾಗುತ್ತದೆ ಮತ್ತು ಮೋಕ್ಷವನ್ನ ಪಡೆಯುತ್ತಾನೆ ಎಂದು ನಂಬಲಾಗಿದೆ. ಉತ್ತರಾಯಣದಲ್ಲಿ ಜೀವಿಯು ದೇಹವನ್ನು ತೊರೆಯುವ ಮೂಲಕ ವ್ಯಕ್ತಿಯನ್ನು ಜೀವನ ಮತ್ತು ಮರಣದ ಬಂಧನಗಳಿಂದ ಮುಕ್ತಿಗೊಳಿಸಲಾಗುತ್ತದೆ ಮತ್ತು ಮೋಕ್ಷವನ್ನ ಪಡೆಯುತ್ತಾನೆ ಎಂದು ನಂಬಲಾಗಿದೆ.